ಎಲ್ಲ ವಿದ್ಯಾರ್ಥಿಗಳಿಗೂ ಎಡುಕೇಶನ್ಗೆ ಸ್ವಾಗತ. ಈ ವಿಡಿಯೋ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತಂದರೆ, ಹಲವಾರು ವಿದ್ಯಾರ್ಥಿಗಳು ಸ್ಟಡಿ ಟೈಮ್ ಟೇಬಲನ್ನು ಪ್ರಿಪೇರ್ ಮಾಡಿಕೊಡಿ ಅಂತ ಹೇಳ್ತಾ ಇದ್ರು. ಈ ವಿಡಿಯೋದಲ್ಲಿ ನಾನು ಸ್ಟಡಿ ಟೈಮ್ ಟೇಬಲನ್ನು ಪ್ರಿಪೇರ್ ಮಾಡಿ ನಿಮಗೆ ತಿಳಿಸದೇ ಇದ್ರು, ಸ್ಟಡಿ ಟೈಮ್ ಟೇಬಲನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ವಿಡಿಯೋದಲ್ಲಿ ಹೇಳ್ತಾರೆ ಇನ್ಫಾರ್ಮೇಷನ್ ನಿಮಗೆ ಖಂಡಿತವಾಗಿಯೂ ಸಹಾಯ ಆಗತ್ತೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಈ ವಿಡಿಯೋವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ತಪ್ಪದೇ ಲೈಕ್ ಮಾಡಿ. ಸರಿ, ವಿಡಿಯೋವನ್ನು ಪ್ರಾರಂಭಿಸೋಣ. ಈಗಾಗಲೇ ಹೇಳಿದ ರೀತಿ ಈ ವಿಡಿಯೋದ ಟಾಪಿಕ್ ಏನು ಅಂತಂದರೆ, ಸ್ಟಡಿ ಟೈಮ್ ಟೇಬಲನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ. ಈಗ ಮೊದಲೇದಾಗಿ ಏನು ಅಂತಂದರೆ, ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸ್ಟಡಿ ಟೈಮ್ ಟೇಬಲನ್ನು ಇವತ್ತಿನಿಂದ ಜೂನ್ 25 ಅಂತ ಹೇಳಿದ್ರೆ ಜೂನ್ 25ಕ್ಕೆ ಎಕ್ಸಾಮ್ ನಡೆಯುತ್ತೆ. ಸೊ ಅದಕ್ಕೋಸ್ಕರ ಜೂನ್ 25ರವರೆಗೆ ಇವತ್ತಿನಿಂದ ಟೈಮ್ ಟೇಬಲನ್ನು ರೆಡಿ ಮಾಡ್ತಾರೆ. ಇದರೊಳಗೆ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಮೊದಲೇದು ಈ ಟೈಮ್ ಟೇಬಲನ್ನು ವಿದ್ಯಾರ್ಥಿಗಳು ಅವರು ಪ್ರಿಪೇರ್ ಮಾಡದೆ ಬೇರೆಯವ್ರ ಹತ್ರ ಪ್ರಿಪೇರ್ ಮಾಡ್ತಾರೆ. ಇದರಿಂದ ಏನು ತೊಂದರೆ ಆಗುತ್ತೆ ಅಂತ ಹೇಳಿದರೆ, ಬೇರೆ ಬೇರೆ ವಿದ್ಯಾರ್ಥಿಗಳು ಬೇರೆ ಬೇರೆ ವಿಷಯವನ್ನು ಬೇರೆ ಬೇರೆ ಪರ್ಸೆಂಟಲ್ಲಿ ಓದಿರ್ತಾರೆ. ಅಂದರೆ ಅಂದರೆ ಒಬ್ಬ ವಿದ್ಯಾರ್ಥಿ ಸೈನ್ಸ್ ಸಬ್ಜೆಕ್ಟನ್ನು 70%ನ್ನು ಕವರ್ ಮಾಡಿದರೆ, ಮತ್ತೊಬ್ಬ ವಿದ್ಯಾರ್ಥಿ ಸೈನ್ಸ್ ಸಬ್ಜೆಕ್ಟನ್ನು 90%, ಮತ್ತೊಬ್ಬರು 30%, ಈ ರೀತಿ ಬೇರೆ ಬೇರೆ ಪರ್ಸೆಂಟೇಜ್ಗಳಲ್ಲಿ ಕವರ್ ಮಾಡಿರ್ತಾರೆ. ಈಗ ಬೇರೆಯವ್ರು ಯಾರೋ ಒಂದು ಟೈಮ್ ಟೇಬಲನ್ನು ರೆಡಿ ಮಾಡಿ ಕೊಟ್ಟರೆ, ಅಂದರೆ ಈಗ ಅವ್ರು ಯಾವುದೊಂದು ಪರ್ಟಿಕ್ಯುಲರ್ ಸ್ಟೂಡೆಂಟನ್ನು ಕಾನ್ಸಂಟ್ರೇಟ್ ಮಾಡಿ ರೆಡಿ ಮಾಡಿರ್ತಾರೆ ಅಂತ ಹೇಳಿದ್ರೆ, ಈಗ 30% ಸ್ಟೂಡೆಂಟ್ 30% ಓದಿದವರು ಈ ರೀತಿ ಓದಿದರೆ ಸಿಲೆಬಸ್ಸನ್ನು ಕವರ್ ಮಾಡಬಹುದು ಅಂತ. ಇದು 60% ಓದೋರು 70% ಓದೋರಿಗೆ ಅಷ್ಟಾಗಿ ಅಪ್ಲೈ ಆಗೋದಿಲ್ಲ. ಇದಕ್ಕೆ ಏನು ಮಾಡಬೇಕು ಅಂತಂದರೆ, ವಿದ್ಯಾರ್ಥಿಗಳು ತಾವೇ ಸ್ವತಃ ಈ ಟೈಮ್ ಟೇಬಲನ್ನು ರೆಡಿ ಮಾಡಬೇಕು. ಈಗ ಮತ್ತೊಂದು ವಿಷಯ ಏನು ಅಂತಂದರೆ, ಕೆಲವೊಬ್ಬ ವಿದ್ಯಾರ್ಥಿಗಳು ಈಗಿನಿಂದ ಹಿಡಿದು 25th ಅಂತ ಹೇಳಿದರೆ ಜೂನ್ 25ಗೆ ಎಕ್ಸಾಮ್ಸ್ ಅಂದರೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿವರೆಗಿನ ಟೈಮ್ ಟೇಬಲನ್ನು ರೆಡಿ ಮಾಡ್ಕೊಂಡಿರ್ತಾರೆ. ಇದರಿಂದ ಏನು ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ, ನೀವೇನು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ, ಯಾವುದೋ ಒಂದು ಮಿಡ್ಲ್ ಯಾವುದೋ ಒಂದು ದಿನ ಬೇರೆ ಯಾವುದೋ ಒಂದು ವರ್ಕ್ ಬರುತ್ತೆ, ಅದನ್ನು ಸರಿಯಾಗಿ ಓದಲಿಕ್ಕೆ ಆಗದೇ ಇದ್ದರೆ, ಅಂದರೆ ಆ ಒಂದು ದಿನ ಸಲುವಾಗಿ ಅದ್ರ ಮಾರು ದಿನ ಕೂಡ ನಿಮ್ಗೆ ಸರಿಯಾಗಿ ಓದಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಗಿಲ್ಟ್ ಇರುತ್ತೆ, ಅಂದರೆ ನಿನ್ನನ್ನು ಸರಿಯಾಗಿ ಓದಿಲ್ಲ ಅನ್ನೋ ಗಿಲ್ಟ್ ಇರುತ್ತೆ. ಸೊ ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತಂದರೆ, ಪ್ರತಿದಿನ ಆ ದಿನದ ಟೈಮ್ ಟೇಬಲನ್ನು ರೆಡಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಈಗ ಇವತ್ತು ಎದ್ರಿ ಇವತ್ತಿನ ಟೈಮ್ ಟೇಬಲನ್ನು ರೆಡಿ ಮಾಡ್ತೀರಿ. ಟೈಮ್ ಟೇಬಲ್ ಅಂದ್ರೇನು, ಇವತ್ತು ಇಂಥ ಸಬ್ಜೆಕ್ಟಿನ ಇಂಥ ಚಾಪ್ಟರನ್ನು ನಾನು ಕವರ್ ಮಾಡ್ತೇನೆ ಅಂತ, ಅಥವಾ ಒಂದೇ ಸಬ್ಜೆಕ್ಟ್ ಆಗಿದ್ರೆ ಈ ಒಂದು ಸಬ್ಜೆಕ್ಟಿನ ಇಂತಿಷ್ಟು ಚಾಪ್ಟರನ್ನು ನಾನು ಇವತ್ತು ಕವರ್ ಮಾಡ್ತೇನೆ ಅಂತ ಟೈಮ್ ಟೇಬಲನ್ನು ರೆಡಿ ಮಾಡ್ಕೊಳ್ಳಿ. ಇದೊಂದು 15-20 minutes ಅಷ್ಟು ಟೈಮ್ ತೆಗೆದುಕೊಳ್ಳೋದು. 10-15 minutes ಒಳಗೆ ಈ ಟೈಮ್ ಟೇಬಲ್ ರೆಡಿ ಆಗುತ್ತೆ, ಆ ದಿನ ಏನೇನು ಓದಬೇಕು ಅಂತ. ಮತ್ತು ಈಗ ನನಗನ್ಸೋ ಮಟ್ಟಿಗೆ ಎಲ್ಲರದು ಓದಾಗಿರುತ್ತೆ, ರಿವಿಷನ್ ಮಾಡೋದಷ್ಟೇ ಬಾಕಿ ಇರುತ್ತೆ. ಸೊ ಅದಕ್ಕೋಸ್ಕರ ರಿವಿಷನಿಗೆ ಹೆಚ್ಚಿನ ಟೈಮ್ ತೆಗೆದುಕೊಳ್ಳೋದಿಲ್ಲ. ನೀವೇನು ಟಾರ್ಗೆಟ್ ಇಟ್ಕೊಟ್ಟಿರ್ತೀರಿ, ಇಂತಿಷ್ಟು ಚಾಪ್ಟರನ್ನು ಓದಬೇಕು ಅಥವಾ ಇಂತಿಷ್ಟು ಚಾಪ್ಟರ್ನ ರಿವೈಸ್ ಮಾಡಬೇಕು ಅಂತ. ಅದು ಕವರ್ ಆದ ನಂತರ ನೀವು ರಿಲ್ಯಾಕ್ಸ್ಡ್ ಇದ್ದರೆ ಅಂತ ಹೇಳಿದ್ರೆ, ಏನು ಸ್ಟ್ರೆಸ್ ಆಗಿಲ್ಲ, ಮೈಂಡ್ ಫ್ರೀ ಇದೆ ಅಂತ ಸಿಚುವೇಷನ್ ಇದ್ದರೆ, ಆ ದಿನದ ಟೈಮ್ ಟೇಬಲ್ ಕವರ್ ಆದರೂ ಕೂಡ, ಅಂದರೆ ಆ ದಿನ ಯಾವ ಚಾಪ್ಟರನ್ನು ಓದಬೇಕು ಅಂತಿದ್ರೆ, ಅಂದರೆ ಸೈನ್ಸಿಂದ ಇಂತಿಷ್ಟು, ಮ್ಯಾಥ್ಸಿಂದ ಇಂಥ ಚಾಪ್ಟರ್, ಸೋಷಿಯಲ್ ಸೈನ್ಸಿಂದ ಇಂಥ ಚಾಪ್ಟರ್ ಅಂತ ನಿಮ್ಮದು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ರೆ, ಅದು ಪೂರ್ತಿಯಾಗಿ ಕವರ್ ಆದ ನಂತರನೂ ಕೂಡ ನಿಮ್ಮ ಹತ್ರ ಟೈಮು ಇದೆ, ನಿಮಗೆ ಸ್ಟ್ರೆಸ್ ಕೂಡ ಆಗಿಲ್ಲ ಅಂತ ಹೇಳಿದ್ರೆ, ಅಂದರೆ ಮೈಂಡ್ ಕೂಲಾಗಿದೆ ಅಂತ ಹೇಳಿದ್ರೆ, ನೀವು ಅದರ ಮುಂದಿನ ಚಾಪ್ಟರ್ಗಳನ್ನು, ಅಂದರೆ ನಾಳೆ ಏನು ಓದಬೇಕು ಅಂತಿದ್ರೆ, ಅದರ ಒಂದು ಟೈಮ್ ಟೇಬಲನ್ನು ರೆಡಿ ಮಾಡಿಕೊಂಡು ಅದೇ ದಿನದಿಂದ ಪ್ರಾರಂಭಿಸ್ಕೊಳ್ಳಿ ಅಂತ ಹೇಳಿದ್ರೆ, ಈಗ ಆ ಒಂದು ಪರ್ಟಿಕ್ಯುಲರ್ ಡೇ ಇದೆ ಅಂತ ಹೇಳಿದ್ರೆ, ಅದರೊಳಗೆ ನಿಮಗೇನು ತೊಂದರೆ ಆಗದಿರುತ್ತೆ, ಹೆಲ್ತಿಗೇನು ತೊಂದರೆ ಆಗದೇ ಇರೋ ರೀತಿ ಎಷ್ಟು ಮ್ಯಾಕ್ಸಿಮಮ್ ಕವರ್ ಮಾಡೋದಕ್ಕಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಕವರ್ ಮಾಡಿ. ಇದರಿಂದ ಏನು ಸಹಾಯ ಆಗುತ್ತೆ ಅಂತ ಹೇಳಿದ್ರೆ, ಮಾರನೇ ದಿನ ನಿಮ್ಮದು ಮೈಂಡ್ ಮತ್ತಿಷ್ಟು ಅಂದರೆ ಫ್ರೀ ಆಗಿರುತ್ತೆ. ಅದ್ರ ಜೊತೆಗೇ ನಿಮಗೆ ಮಾರನೇ ದಿನ ಸಿಲೆಬಸ್ ಕವರ್ ಮಾಡ್ಕೋತಾ ಹೋದರೆ ಆದಷ್ಟು ಬೇಗ ಸಿಲೆಬಸ್ ಕವರ್ ಆಗುತ್ತೆ ಅಂತ ಹೇಳಿದ್ರೆ, ಈಗ ರಿವಿಷನನ್ನು ಎಷ್ಟು ಬಾರಿ ಮಾಡ್ತಿರೋ ಅಥವಾ ಎಷ್ಟು ಇಫೆಕ್ಟಿವ್ ಮಾಡ್ತಿರೋ ಅದು ಬಹಳಷ್ಟು ಒಳ್ಳೆಯದಾಗಿರುತ್ತೆ. ಸೊ ಅದಕ್ಕೋಸ್ಕರ ಈ ರಿವಿಷನ್ ಪ್ರೊಸೆಸ್ಸನ್ನು ಕರೆಕ್ಟಾಗಿ ಮಾಡಿ ಅಂತ ಹೇಳಿದ್ರೆ, ಈ 25 ಡೇಸಲ್ಲಿ ಪ್ರತಿದಿನ ಆ ದಿನದ ಟೈಮ್ ಟೇಬಲನ್ನು ರೆಡಿ ಮಾಡಿ ಅಂತ ಹೇಳಿದ್ರೆ, ಇವತ್ತು ಯಾವ ಇಂಥ ಚಾಪ್ಟರ್ನ ಕವರ್ ಮಾಡ್ತೇನೆ ಅಂತ ಅಂದರೆ ಟೈಮ್ ಟೇಬಲ್ ರೆಡಿ ಮಾಡಿ ಅದನ್ನು ಕವರ್ ಮಾಡಿ. ಕವರ್ ಮಾಡಿದಂದರೆ ಟೈಮ್ ಇದ್ದರೆ ಅದರ ಮುಂದಿನ ಕಾನ್ಸೆಪ್ಟ್ಗಳನ್ನು ಆದಷ್ಟು ಓದ್ತಾ ಹೋಗಿ. ಸರಿ, ಈ ರೀತಿ ಪ್ರತಿದಿನ ಮಾಡ್ತಾ ಹೋದರೆ ಬಹಳಷ್ಟು ಸಿಲೆಬಸ್ ಕೂಡ ಕವರ್ ಆಗುತ್ತೆ, ನಿಮ್ಮ ಮೈಂಡಿಗೆ ಸ್ಟ್ರೆಸ್ ಕೂಡ ಆಗೋದಿಲ್ಲ. ಸ್ಟ್ರೆಸ್ ಯಾಕಾಗುತ್ತೆ, ನೀವೇನು ಟೈಮ್ ಟೇಬಲ್ ರೆಡಿ ಮಾಡ್ಕೋತೀರಾ ಇವತ್ತಿನಿಂದ ಜೂನ್ 25th ತನಕ, ಆವಾಗ ಯಾವುದಾದ್ರೂ ಒಂದು ದಿನ ನಿಮಗೆ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ಯಾವುದೋ ಒಂದು ಕಾರಣದಿಂದ ಅಂತ ಹೇಳಿದ್ರೆ, ಆ ದಿನದ ಒಂದು ಗಿಲ್ಟಲ್ಲಿ ಮುಂದಿನ ಡೇಟ್ಸ್ ಏನಿರುತ್ತೆ ಅದರೊಳಗೆ ನೀವು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ, ಅದು ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಪ್ರತಿದಿನ ಟೈಮ್ ಟೇಬಲ್ ರೆಡಿ ಮಾಡ್ಕೊಳ್ಳಿ, ಆದಷ್ಟು ಸಿಲೆಬಸ್ಸನ್ನು ಕವರ್ ಮಾಡಿ. ನಿಮ್ಮ ಹೆಲ್ತಿಗೆ ಏನೂ ತೊಂದರೆ ಮಾಡ್ಕೋಬೇಡಿ. ಹೆಲ್ತ್ ಕರೆಕ್ಟಾಗಿರಬೇಕು, ಅಂದರೆ ಫಿಸಿಕಲ್ ಹೆಲ್ತ್ ಆಗಿರ್ಬೋದು, ಮೆಂಟಲ್ ಹೆಲ್ತ್ ಆಗಿರ್ಬೋದು, ಕ್ಲಿಯರಾಗಿ ಇಟ್ಕೊಳ್ಳಿ. ಮತ್ತು ಮೊಬೈಲನ್ನು ಆದಷ್ಟು ದೂರ ಇಡಿ ಅಂತ ಹೇಳಿದ್ರೆ, ಏನಾದರೂ ಅವಶ್ಯಕತೆ ಇರತ್ತೆ ಈ ಟೈಮಲ್ಲಿ, ಯಾಕಂತ ಹೇಳಿದ್ರೆ ಆನ್ಲೈನ್ ಥ್ರೂನೇ ನೋಟ್ಸ್ ಗೀಟ್ಸ್ ಎಲ್ಲ ಸಿಗ್ತಿರತ್ತೆ ಕೆಲವೊಬ್ಬ ವಿದ್ಯಾರ್ಥಿಗಳಿಗೆ. ಸೊ ಅದಕ್ಕೋಸ್ಕರ ಅದೇ ಮೊಬೈಲನ್ನು ಯೂಸ್ ಮಾಡಿ, ಲಿಮಿಟಲ್ಲಿ ಯೂಸ್ ಮಾಡಿ. ಯಾಕಂದರೆ ಮೊಬೈಲ್ ಏನಿರುತ್ತೆ ಅದನ್ನು ಬಹಳಷ್ಟು ಹೊತ್ತು ನೋಡಿದರೆ ಅಂದರೆ ತಲೆನೋವು ಈ ರೀತಿ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಹೆಲ್ತ್ ಕರೆಕ್ಟಾಗಿ ಇಟ್ಕೊಂಡು ಓದಿ. ಹಾಂ, ಮತ್ತೊಂದು ಏನು ಅಂತಂದರೆ, ರಿವಿಷನ್ ಹೇಗೆ ಮಾಡಬೇಕು ಅಂತ ಮತ್ತು ಹೌ ಟು ಅವಾಯ್ಡ್ ಡಿಸ್ಟ್ರಾಕ್ಷನ್ ಅಂತ ಮತ್ತು ಹೌ ಟು ರೀಡ್ ಬುಕ್ ಅಂತ ನಾನು ವಿಡಿಯೋನ ಮಾಡಿದ್ದೇನೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಾನೆ, ನೀವು ಇದುವರೆಗೆ ನೋಡಿದಿದ್ರೆ ನೋಡಿ. ಆದಷ್ಟು ವಿದ್ಯಾರ್ಥಿಗಳಿಗೆ ಈ ವಿಡಿಯೋದ ಲಿಂಕನ್ನು ಕೂಡ ಶೇರ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ. ಎಕ್ಸಾಮ್ ನಮ್ಮೆಲ್ಲರದ್ದು ಚೆನ್ನಾಗಿ ಆಗುತ್ತೆ. ಆಗತ್ತೆ.